कोरोनाच्या पार्श्वभूमीवर लॉकडाऊनच्या घोषणेनंतर कोविड अनुदान नोंदणीकृत कामगारांना देण्यात यावे अशी मागणी कर्नाटक राज्य संयुक्त इमारत बांधकाम संघटनेने शुक्रवारी जिल्हाधिकाऱ्यांना निवेदन सादर करून आंदोलन छेडले आहे। कोरोनाच्या काळात कोरोना बाधित कामगार आणि त्यांच्या कुटुंबियांचा वैयक्तिक खर्च उचलला पाहिजे आणि यांच्या कामाच्या अवधीमधील पगार त्यांना देण्यात यावा। त्याचप्रमाणे कामगारांनी नवीन अर्ज करण्याची वेळ सादर करण्याची मागणी याचिकेत करण्यात आली आहे। बीएमटीसी येथे मोफत पास देण्यासाठी राज्यातील सर्व परिवहन महामंडळांवर मोफत बस पास देत असून त्याचप्रमाणे कामगारांना देखील मोफत बस पास उपलब्ध करून देण्यात यावी। त्यांना बांधकाम कामगाराच्या कुटुंबातील सदस्यांना कामगार मदत म्हणजेच मुख्य वैद्यकीय उपचारांची परतफेड देण्याची मागणी करण्यात आली आहे। निवृत्ती वेतन योजनेस पात्र असणाऱ्या कामगारांना 6 महिन्यात अर्ज करण्याची कलमे काढून वयानुसार अर्ज न केल्यास पेन्शन दिली जाणे आवश्यक आहे। कर्नाटक संयुक्त कट्टड कार्मिक संघ AIUTUC कार्मिक संघटनेಗೆ ಸೇರ್ಪಡೆಗೊಂಡಿರುವಂತ ಕಾರ್ಮಿಕ ಸಂಘದಿಂದ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಮನವಿ ಕೊಡ್ತಾ ಇದ್ದೀವಿ। ಇವತ್ತೇನು ಸರ್ಕಾರ ಇವತ್ತು ಕಲ್ಯಾಣ ಮಂಡಳಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇವತ್ತು ಸ್ಥಾಪನೆ ಮಾಡಿದೆ, ಅದು ಕೇವಲ ಹೆಸರಿಗೆ ಮಾತ್ರ ಇದೆ ಅನ್ನೋ ಒಂದು ಡೌಟ್ ಬರ್ತಾ ಇದೆ ನಮಗೆಲ್ಲರೂ ಕೂಡ। ಇವತ್ತಿನ ಸರ್ಕಾರ ಕಾರ್ಮಿಕರಿಗೆ ಇವತ್ತು ಮನವಿ ಕೊಡಬೇಕಾಗಿತ್ತು, ಈ ಕಾರ್ಮಿಕರಿಗೆ ಏನು ಸಹಾಯಧನ ಕೊಡಬೇಕಾಗಿತ್ತು। ಇವತ್ತಿನ ಕೊರೋನಾ ಹಾವಳಿಯಿಂದ ಇವತ್ತು ಲಕ್ಷಾಂತರ ಕಾರ್ಮಿಕರು ಇವತ್ತು ಬೀದಿಗೆ ಬಂದಿದ್ದಾರೆ, ಕೆಲಸ ಇಲ್ಲ, ಸರಿಯಾಗಿ ಕೂಲಿ ಸಿಗ್ತಾ ಇಲ್ಲ। ಇವತ್ತು ಕಾರ್ಮಿಕರ ಜೀವನ ಇವತ್ತು ಅತ್ಯಂತ ಪಡಿಪಾಟ್ಲಾಗ್ಬಿಟ್ಟಿದೆ, ಅವ್ರಿಗೆ ಯಾವುದೇ ರೀತಿಯ ಸರ್ಕಾರ ಸಹಾಯಧನ ಸಿಗ್ತಾ ಇಲ್ಲ। ಇವತ್ತು ಸರ್ಕಾರ ಷರತ್ತುಬದ್ಧವಾಗಿ ಏನು ಹೇಳಿತ್ತಂದರೆ ಮಾರ್ಚ್ 30ರಿಂದ ಮುಂಚೆ ಯಾರು ಏನು ನೋಂದಾಯಿತರಾಗಿದ್ದಾರೆ ಕಲ್ಯಾಣ ಮಂಡಳಿಗೆ ಅವ್ರಿಗೆ ಮಾತ್ರ 5,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದರು। 5,000 ಕೂಡ ಇವತ್ತು ಈಗಿನ ಕಾಲಮಾನದಲ್ಲಿ ಕೂಡ ಅದು ದೊಡ್ಡ ಅಮೌಂಟ್ ಅಲ್ಲ, ಅದು ಕಾರ್ಮಿಕರ ಜೀವನ, ಅದರಿಂದ ಏನು ಹೊಟ್ಟೆ ತುಂಬಂಗಿಲ್ಲ, ಅಷ್ಟೊಂದು ಸಿಗಂಗಿಲ್ಲ ಕೂಡ। ಅದನ್ನು ಜಾಸ್ತಿ ಮಾಡಬೇಕು, ಬರೀ ಮಾರ್ಚ್ 30ಕ್ಕಿಂತ ಮುಂಚೆ ಎಷ್ಟು ಜನ ಇದ್ದಾರೆ ಅವರಷ್ಟೇ ಕೊಡ್ತಿದ್ದಾರೆ, ಅದು ತಪ್ಪು। ಅದು ಎಲ್ಲ ಕಾರ್ಮಿಕರು ಕೂಡ ಇವತ್ತು ಈ ಕೊರೋನಾ ಹಾವಳಿ ಎಲ್ಲ ಬಂದಿದೆ, ಕಾರ್ಮಿಕರ ಜೀವನ ಪಡಿಪಾಲು ಮಾಡಿದೆ ಎಲ್ಲರಿಗೂ ಕೂಡ। ಮತ್ತು ಹೊಸ ನೋಂದಾಯಿತರು ಯಾರಾಗಿದ್ದಾರೆ, ಹೊಸ ಯಾರು ನವೀಕರಣ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಸಹಾಯಧನ ಕೊಡಬೇಕು। ಜೊತೆಗೆ ಹೊಸದಾಗಿ ಯಾರು ಕಾರ್ಡ್ಗೆ ಅರ್ಜಿ ಹಾಕ್ತಾರೆ, ಹೊಸದಾಗಿ ಯಾರು ನೋಂದಾಯಿತರಾಗಕ್ಕೆ ಬಯಸ್ತಾರೆ ಅವರಿಗೆ 15 ದಿವಸದಲ್ಲಿ ಕೊಡೋಂಗಿಲ್ಲ, ಕಾನೂನು ಏನಿದೆ 15 ದಿವಸದಲ್ಲಿ ಕೊಡಬೇಕು। ಆದರೆ ಸರ್ಕಾರ ಅಷ್ಟು ಬೇಗನೆ ಇವತ್ತು ಜಿಲ್ಲಾ ಹಂತದ ಅಧಿಕಾರಿಗಳು ಕೂಡ ಅನುಮೋದನೆ ಕೊಡೋಂಗಿಲ್ಲ, ಅವ್ನು ಯಾರು ಕೂಡ ಮಾಡಲ್ಲ ಅವರು। ಅದನ್ನು ಕೂಡಲೇ ಮಾಡಬೇಕಂತೇಳಿ, ಜೊತೆಗೆ ಕಾರ್ಮಿಕರೆಲ್ಲ ಏನು ಬೇರೆ ಬೇರೆ ಸೌಲಭ್ಯಕ್ಕೋಸ್ಕರ ಇವತ್ತೇನು ಮಕ್ಕಳ ಸ್ಕಾಲರ್ಶಿಪ್ ಅಂತೇಳಿ, ಮಕ್ಕಳ ಮದುವೆಗೋಸ್ಕರ ಅಂತೇಳಿ ಬೇರೆ ಬೇರೆ ಅರ್ಜಿಗಳನ್ನೆಲ್ಲ ಹಾಕ್ತಾರೆ, ಮನೆ ಕಟ್ಟೋಕ್ಕೋಸ್ಕರ ಸಹಾಯಧನ ಕೇಳ್ತಾರೆ, ಅದಕ್ಕೆ ಬೇರೆ ಬೇರೆ ಇಲ್ಲ ಸಲ್ಲದ ಷರತ್ತುಗಳನ್ನೆಲ್ಲ ಹಾಕ್ತಾರೆ, ಸರಿಯಾಗಿ ಕಾರ್ಮಿಕರಿಗೆ ಮುಟ್ಟಂಗೆ ಇಲ್ಲ। ಅವು 1 ತಿಂಗಳು ವೇಟ್ ಮಾಡ್ತಾರೆ, 2-3 ತಿಂಗಳು ಅಂತಲೇ ವೇಟ್ ಮಾಡಿಸ್ತಾರೆ, ಸರಿಯಾಗಿ ಕೊಡಂಗೂ ಇಲ್ಲ ಸಹ। ಸೊ ಅದನ್ನು ಬೇಗಲೇ ವಿಲೇವಾರಿ ಮಾಡಬೇಕು ಅವನ್ನ। ಜೊತೆಗೆ ಏನು ಬೇರೆ ಬೇರೆ BMTC ಅವರಿಗೆಲ್ಲ ಏನು ಕಾರ್ಮಿಕರೇ ಉಚಿತವಾಗಿ ಬಸ್ ಪಾಸನ್ನು ಕೊಟ್ಟಿದ್ದಾರೆ, ಆದರೆ ಬೇರೆ ಎಲ್ಲ ಜಿಲ್ಲೆಗಳು ಕೊಟ್ಟಿಲ್ಲ। ಇಲ್ಲಿ ಬೆಳಗಾವಿ ಜಿಲ್ಲಾ KSRTC ವತಿಯಿಂದನೂ ಕೂಡ ಇವತ್ತು ಕಾರ್ಮಿಕರಿಗೆ ಉಚಿತವಾಗಿ ಬಸ್ ಪಾಸನ್ನು ಕೊಡಬೇಕು, ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತಿನ ಹೋರಾಟ ಕಟ್ತಾ ಇದ್ವಿ। ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು, ಕಾರ್ಮಿಕ ಇಲಾಖೆ ಕೂಡ ಎಚ್ಚೆತ್ಕೊಂಡು ಇವತ್ತು ಕಾರ್ಮಿಕರಿಗೆ ಸಹಾಯಧನ ಕೊಡಬೇಕು, ಅವರ ಕಷ್ಟನ ಪರಿಹರಿಸಬೇಕಂತ ನಾವು ಕೋರ್ತಾ ಇದ್ದೀವಿ। ಇವತ್ತು AIUTUC ಕಾರ್ಮಿಕ ಸಂಘಟನೆ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘ ರಾಜೀವ್ ಗಾಂಧಿಯಿಂದ ಮಾತಾಡ್ತಿರೋದು। लॉकडाऊनच्या पार्श्वभूमीवर सर्व प्रकारचे दावे दाखल करण्याची मुदत वाढवली पाहिजे। गृह कामगार योजनेचा लाभ दिला पाहिजे, जेणेकरून सर्व पात्र कामगार कर्जांच्या निर्धारित अटी पूर्ण करू शकतील। त्यांनी दर 2 महिन्यांनी जिल्ह्यातील नोंदणीकृत व विद्यमान इमारत कामगार संघटनांनी बैठक बोलवावी अशी मागणी करण्यात आली आहे। यावेळी लक्कप्पा बिजन्नवर, बेनकप्पा योगीकर, मिरासाब गोरेकन, यशोदा मारिहाळ, शांता, यशोदा हंचिनमणी यांच्यासह इतर उपस्थित होते।